नमस्कार नीवु नोड़ता इद्दीरि पब्लिक नेक्स्ट इवत्तिन न्यूज एक्सप्रेस के स्वागत नानु निम्म नागराज ಮೊದಲ ಸುದ್ದಿಯನ್ನ ನೋಡೋಣ G20 ಶೃಂಗಸಭೆಯ ಭಾರತದ ನೇತೃತ್ವದಲ್ಲಿ ಸಕ್ಸೆಸ್ ಆಗಿದೆ ಮುಂದಿನ G20 ಶೃಂಗಸಭೆಯ ನೇತೃತ್ವವನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರೆಜಿಲ್ ಅಧ್ಯಕ್ಷ ಲುಲಾ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಮುಂದಿನ G20 ಶೃಂಗಸಭೆ ಬ್ರೆಜಿಲ್ ನಲ್ಲಿ ನಡೆಯಲಿದೆ ಭಾರತವು ನವೆಂಬರ್ ವರೆಗೆ G20 ಅಧ್ಯಕ್ಷ ಸ್ಥಾನದಲ್ಲಿಯೇ ಮುಂದುವರಿಯಲಿದೆ ಡಿಸೆಂಬರ್ 1 ರಂದು G20 ಅಧ್ಯಕ್ಷ ಸ್ಥಾನವನ್ನ ಬ್ರೆಜಿಲ್ ಅಧಿಕೃತವಾಗಿ ಸ್ವೀಕರಿಸಲಿದೆ ಅದಾದ ನಂತರ 2025 ರಲ್ಲಿ ದಕ್ಷಿಣ ಆಫ್ರಿಕಾ G20 ಅಧ್ಯಕ್ಷ ರಾಷ್ಟ್ರವಾಗಲಿದೆ ಉತ್ತರ ಆಫ್ರಿಕಾದ ಮೊರೆಕೋದಲ್ಲಿ ನಿನ್ನೆ ಸಂಭವಿಸಿದ ಭಾರಿ ಭೂಕಂಪದಲ್ಲಿ ಸುಮಾರು 2000 ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ 6.8 ತೀವ್ರತೆಯ ಕಂಪನದ ಭಾರಿ ಭೂಕಂಪ ಇದಾಗಿದೆ ಒಂದು ಕಡೆ ಕಟ್ಟಡಗಳ ಕುಸಿತ ಇನ್ನೊಂದು ಕಡೆ ಕಟ್ಟಡದಿಂದ ಹೊರಗೆ ಬಂದ ಜನರ ಚೀರಾಟ ಭೂಕಂಪ ಸಂಭವಿಸಿದ ಸಮಯದಲ್ಲಿ ಸುಮಾರು 10 ನಿಮಿಷಗಳ ಕಾಲ ವಿದ್ಯುತ್ ನೆಟ್ವರ್ಕ್ ಎಲ್ಲವೂ ಸ್ಥಗಿತ ಈ ಎಲ್ಲಾ ಭೀಭತ್ಸ ದೃಶ್ಯಗಳಿಗೆ ಮೊರಾಕೋ ಸಾಕ್ಷಿ ಆಗಿದೆ ಈ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದಾರೆ ಭಾರತದಲ್ಲಿ G20 ಭಾಗವಹಿಸಲು ಬಂದಿದ್ದ ಋಷಿ ಸುನಕ್ ಅವರು ಹಿಂದೂ ಧರ್ಮದೊಂದಿಗೆ ತಮ್ಮ ಬಾಂಧವ್ಯದ ಬಗ್ಗೆ ಮಾತನಾಡಿದ್ದಾರೆ ನಾನು ಹೆಮ್ಮೆಯ ಹಿಂದೂ ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದವನು ಮಂದಿರಗಳಿಗೆ ಆಗಾಗ ಭೇಟಿ ಮಾಡುತ್ತೇನೆ ರಕ್ಷಾಬಂಧನವನ್ನ ಆಚರಣೆ ಮಾಡಿದ್ದೇನೆ ಆದರೆ ಕೃಷ್ಣ ಜನ್ಮಾಷ್ಟಮಿಯನ್ನ ಸರಿಯಾಗಿ ಆಚರಣೆ ಮಾಡೋದಕ್ಕೆ ನನಗೆ ಸಮಯ ಸಿಗಲಿಲ್ಲ ವಿಶೇಷವಾಗಿ ನನ್ನಂತೆ ಒತ್ತಡದಿಂದ ಕೆಲಸವನ್ನ ಮಾಡುವವರಿಗೆ ನಂಬಿಕೆಗಳು ಶಕ್ತಿಯನ್ನ ಕೊಡುತ್ತೆ ಅಂತ ತಾನು ಬೆಳೆದ ಸಂಸ್ಕೃತಿಯ ಬಗ್ಗೆ ಅವರು ಸ್ಮರಣೆ ಮಾಡಿಕೊಂಡಿದ್ದಾರೆ ಹಿಂದುತ್ವಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಭಾನುವಾರ ಫ್ರಾನ್ಸ್ ನಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಹುಲ್ ನಾನು ಗೀತೆ ಮತ್ತು ಹಲವಾರು ಉಪನಿಷತ್ತುಗಳು ಮತ್ತು ಅನೇಕ ಹಿಂದೂ ಪುಸ್ತಕಗಳನ್ನು ಓದಿದ್ದೇನೆ ಹಿಂದೂ ರಾಷ್ಟ್ರವಾದಿ ಎಂಬ ಪದ ಬಳಕೆಯೇ ತಪ್ಪು ನಿಮಗಿಂತ ದುರ್ಬಲರನ್ನ ನೀವು ಭಯಭೀತಗೊಳಿಸಬೇಕು ಅಂತ ಯಾವ ಹಿಂದೂ ಪುಸ್ತಕದಲ್ಲೂ ಬರೆದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ನನ್ನ ಇಡಿ ರಾಜಕಾರಣವೇ ಕೋಮುವಾದಿಗಳ ವಿರುದ್ಧ ನಡೆದಿದೆ ನನ್ನ ಹೆಣ ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ಹೇಳಿಕೆ ನನಗೆ ನಗು ತರಿಸ್ತಾ ಇದೆ ನಾನು ಬಿಜೆಪಿಗೆ ಹೋಗ್ತೀನಿ ಅಂದ್ರೆ ಯಾರಾದರೂ ನಂಬುತ್ತಾರಾ ಯಾರನ್ನೋ ಯಾವುದೋ ಸಮಯದಲ್ಲಿ ಯಾವುದೋ ಉದ್ದೇಶಕ್ಕೆ ಭೇಟಿ ಮಾಡಿರ್ತೀನಿ ಅದಕ್ಕೆ ಪಕ್ಷ ಸೇರ್ತಾರೆ ಅಂದ್ರೆ ನಂಬುವಂತದ್ದ ಅಂತ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಹಾಸನ ಸಂಸದ ಸ್ಥಾನದಿಂದ ಆಯ್ಕೆ ಆಗಿರುವುದನ್ನು ಅಸಿಂಧುಗೊಳಿಸಿ ಹೊರಡಿಸಿದ ಆದೇಶಕ್ಕೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ ಪ್ರಜ್ವಲ್ ರೇವಣ್ಣ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆ ನಟರಾಜನ್ ಅವರು ತೀರ್ಪನ್ನ ಕಾಯ್ದಿರಿಸಿದ್ರು ಇವತ್ತು ತೀರ್ಪು ನೀಡಿದ ಅವರು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿದ ಆದೇಶಕ್ಕೆ ತಡೆ ನೀಡಲು ನಿರಾಕರಿಸಿದ್ದಾರೆ ಇವತ್ತು ಖಾಸಗಿ ಸಾರಿಗೆ ಒಕ್ಕೂಟದಿಂದ ಬಂದ್ ಘೋಷಣೆ ಮಾಡಿದ್ರು ಕೆಲವರು ಗಾಡಿ ಓಡಿಸಿದ್ದಕ್ಕೆ ಪ್ರತಿಭಟನಾಕಾರರು ಫುಲ್ ಗರಂ ಆಗಿದ್ದಾರೆ ಆಕ್ರೋಶಗೊಂಡ ಹೋರಾಟಗಾರರು ಬಂದಿದ್ರು ಗಾಡಿ ಓಡಿಸ್ತಾ ಇದ್ದ ಕಾರು ಚಾಲಕರಿಗೆ ಮೈಸೂರು ಪೇಟ ಶಾಲು ಹಾರ ಹಾಕಿ ಸನ್ಮಾನ ಮಾಡಿ ತೂ ಒಳ್ಳೆ ಕೆಲಸ ಮಾಡಿದ್ಯಾ ಹೋಗು ಅಂತ ಬೈದು ಕಳಿಸಿದ್ದಾರೆ ಇನ್ನು ಬಂದ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಬಸ್ನವರಿಗೆ ತೊಂದರೆ ಆಗಿದೆ ನಿಜ ಆದರೂ ಅವರು ಬಂದ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಊಬರ್ ಮತ್ತು ಆಟೋ ಚಾಲಕರ ಪ್ರತಿಭಟನೆ ರಾಜಕೀಯ ಪ್ರೇರಿತ ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುತ್ತೆ ಯಾವ ರೀತಿ ಸಹಕಾರ ಮಾಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಖಾಸಗಿ ವಾಹನ ಸವಾರರು ನೀಡಿರುವಂತಹ ಬಂದ್ ನಡುವೆ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಕೆಲವು ಆಟೋ ಕ್ಯಾಬ್ ಬೈಕ್ ಟ್ಯಾಕ್ಸಿ ಚಾಲಕರ ಮೇಲೆ ಪ್ರತಿಭಟನಾಕಾರರು ಹಲ್ಲೆ ಮಾಡಿದ್ದಾರೆ ರ್ಯಾಪಿಡೋ ಬೈಕ್ಗಳನ್ನು ಅಡ್ಡ ಹಾಕಿದಂತಹ ಪ್ರತಿಭಟನಾಕಾರರು ಸವಾರ ಹಾಗೂ ಸಹ ಸವಾರನನ್ನ ಬೆದರಿಸಿ ಮೊಬೈಲ್ ಫೋನ್ ಕಸಿದು ಅಟ್ಟಾಡಿಸಿಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಈ ಘಟನೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ಮೇಲೆ ನಡೆದಿದೆ ಇನ್ನು ಧಾರವಾಡದಲ್ಲಿ ನಡೀತಾ ಇರುವ ಕೃಷಿ ಮೇಳಕ್ಕೆ ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಕೃಷಿ ಮೇಳದಲ್ಲಿ ಪ್ರಮುಖವಾಗಿ ಗಮನ ಸೆಳೀತಾ ಇರೋದು ಅಂದರೆ ಜಾನುವಾರುಗಳ ಪ್ರದರ್ಶನ ವಿವಿಧ ಬಗೆಯ ಎತ್ತುಗಳು ಕೋಳಿಗಳು ಮೇಕೆ ಟಗರುಗಳು ಪ್ರಮುಖವಾಗಿ ರ್ಯಾಕ್ ಶೈರ್ ಎನ್ನುವ ಹಂದಿ ಎಲ್ಲರ ಗಮನ ಸೆಳೀತಾ ಇದೆ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ವಿವಾದಕ್ಕೆ ಕಾರಣವಾಗಿದ್ದ ಬಹುಭಾಷಾ ನಟ ಪ್ರಕಾಶ್ ರಾಜ್ ಈಗ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಕಲಬುರಗಿಯಲ್ಲಿ ನಡೆದಂತಹ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಸನಾತನ ಧರ್ಮವನ್ನ ಕಾಗೆಗೆ ಹೋಲಿಸಿದ್ದಾರೆ ಮನುಷ್ಯ ಬದಲಾಗುವುದಿಲ್ಲ ನಾನೇ ಶ್ರೇಷ್ಠ ಅಂತ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ಈಗ ಸದ್ಯ ಕಾಗೆಗಳು ಹೆಚ್ಚಾಗಿ ಸೇರಿಕೊಂಡು ಕೋಗಿಲೆ ನವಿಲು ಸಹ ನಮ್ಮ ಮಾತು ಕೇಳಬೇಕು ಎನ್ನುವ ಮಾತು ಆಡ್ತಿದ್ದಾರೆ ಅಂತ ಪ್ರಕಾಶ್ ರಾಜ್ ವ್ಯಂಗ್ಯವಾಡಿದ್ದಾರೆ ಇನ್ನು ಉತ್ತರ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಕಿಳೆಗಾವಿ ಬಸವಣ್ಣ ದರ್ಶನಕ್ಕೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ನಿಮಿತ್ತ ಸಾಗರೋಪಾದಿಯಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಟ್ಟಕಡೆಯ ಗ್ರಾಮ ಸುಕ್ಷೇತ್ರ ಕಿಳೆಗಾವಿ ಗ್ರಾಮದಲ್ಲಿ ಇಂತಹ
ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ಬಾಗಲಕೋಟೆ ವಿಜಯಪುರ ಆಂಧ್ರಪ್ರದೇಶ ಮಹಾರಾಷ್ಟ್ರ ಹಾಗೂ ದೂರದ ಊರುಗಳಿಂದ ಭಕ್ತರು ಕಾಲ್ನಡಿಗೆ ಮೂಲಕ ಆಗಮಿಸಿ ಬಸವಣ್ಣನ ದರ್ಶನ ಪಡೆದಿದ್ದಾರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮೈತ್ರಿ ಅನಿವಾರ್ಯತೆ ಇಲ್ಲ ಅವರಿಗೆ ಅವರ ಅಸ್ತಿತ್ವ ಕಾಪಾಡಿಕೊಳ್ಳಲು ಮೈತ್ರಿ ಮಾಡಿಕೊಂಡಿದ್ದಾರೆ ಮೋದಿ ಪಾಪ್ಯುಲಾರಿಟಿ ಇಳಿತಾ ಇದೆ ಅನ್ನೋದಕ್ಕೆ ಈ ಮೈತ್ರಿ ಸಾಕ್ಷಿ ಮೋದಿ ಅವರ ಆಟ ನಡೆಯುತ್ತಿಲ್ಲ ಅಂತ ಪ್ರಿಯಾಂಕ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ 100 ದಿನಗಳೇ ಕಳೆದರೂ ಕೂಡ ಇನ್ನೂ ವಿಪಕ್ಷ ನಾಯಕರ ಆಯ್ಕೆ ಆಗಿಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ಪಕ್ಷದ ಮೇಲೆ ಏನು ಹಿಡಿತಾ ಇಲ್ಲ ಅಂತ ಖರ್ಗೆ ಛೇಡಿಸಿದ್ದಾರೆ ಕಳೆದ ಕೆಲವು ದಿನಗಳಲ್ಲಿ ರಾಜ್ಯದಾದ್ಯಂತ 7000 ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಪತ್ತೆ ಆಗಿದೆ ಬೆಂಗಳೂರಲ್ಲೇ 4000 ಕ್ಕೂ ಅಧಿಕ ಕೇಸ್ ಪತ್ತೆ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿದಂತ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡ್ತೀನಿ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಈಗಾಗಲೇ ಸೂಚನೆ ನೀಡಿದ್ದೇನೆ ಡೆಂಗ್ಯೂ ಅಂದ್ರೆ ಭಯ ಬೇಡ ಆದರೆ ಜಾಗೃತಿ ಇರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಶೃಂಗಸಭೆಯ ಯಶಸ್ಸಿಗೆ ಪ್ರಧಾನಿ ಮೋದಿ ಅವರನ್ನ ಶ್ಲಾಘಿಸಿದ್ದಾರೆ ಟ್ವಿಟರ್ ನಲ್ಲಿ ಶೃಂಗಸಭೆಯ ವಿಡಿಯೋ ಶೇರ್ ಮಾಡಿದಂತ ಶಾರುಖ್ ಖಾನ್ ಭಾರತದ G20 ಪ್ರೆಸಿಡೆನ್ಸಿ ಯಶಸ್ಸಿಗಾಗಿ ಮತ್ತು ಪ್ರಪಂಚದ ಜನರ ಭವಿಷ್ಯಕ್ಕಾಗಿ ರಾಷ್ಟ್ರಗಳ ನಡುವಿನ ಏಕತೆಯನ್ನ ಬೆಳೆಸೋದಿಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆಗಳು ಅಂತ ಶಾರುಖ್ ಟ್ವೀಟ್ ಮಾಡಿದ್ದಾರೆ ಇನ್ನು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ ಕಿಡಿಗೇಡಿಗಳು ಹಳೆ ದ್ವೇಷ ಇತ್ತು ಅಂತ ಮನೆಯಲ್ಲಿ ಸಾಕಿದಂತ 23 ಪಾರಿವಾಳಗಳ ಕುತ್ತಿಗೆಯನ್ನ ಕಟ್ ಮಾಡಿ ಸಾಯಿಸಿಬಿಟ್ಟಿದ್ದಾರೆ ಘಟನೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿ ಇರುವಂತ ಯಾವಗಲ್ ಪ್ಲಾಟ್ ನಲ್ಲಿ ನಡೆದಿದೆ ಕಿಡಿಗೇಡಿಗಳನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿ ಕಂಪ್ಲೇಂಟ್ ಕೊಡಲಾಗಿದೆ ಹುಬ್ಬಳ್ಳಿಯ ಉಪನಗರ ಠಾಣೆಯಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿದೆ ಮೈತ್ರಿ ಮುಟ್ಟಿನ ಕಪ್ಪು ಯೋಜನೆ ಬೃಹತ್ ವಿತರಣಾ ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಮಂಗಳೂರಿನ ನೆಹರು ಮೈದಾನದಲ್ಲಿ ಚಾಲನೆ ನೀಡಿದರು ಮಂಗಳೂರಲ್ಲಿ 11000 ಹಾಗೂ ಚಾಮರಾಜನಗರದಲ್ಲಿ 4000 ಮೈತ್ರಿ ಯೋಜನೆಯ ಮುಟ್ಟಿನ ಕಪ್ ಸೇರಿ ಒಟ್ಟು 15000 ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಕಪ್ ವಿತರಣೆ ಮಾಡಲಾಗಿದೆ ಇನ್ನು ರಾಜ್ಯದ ಸರ್ಕಾರಿ ಶಾಲಾ ಕಾಲೇಜುಗಳ 40 ಲಕ್ಷ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಮುಟ್ಟಿನ ಕಪ್ ವಿತರಣೆ ಮಾಡಲಾಗ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಈ ವೇಳೆ ಹೇಳಿದರು ಇನ್ನು ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್ ಅವರ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಎಡವಟ್ಟಾಗಿದೆ ನಿನ್ನೆ ಚೆನ್ನೈನಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಹಲವಾರು ಮಂದಿ ಟಿಕೆಟ್ ಪಡೆದುಕೊಂಡಿದ್ರು ಕಾರ್ಯಕ್ರಮ ನೋಡೋದಿಕ್ಕೆ ಆಗಿರಲಿಲ್ಲ ಹಾಗಾಗಿ ಬೇಸರಗೊಂಡಂತ ಅಭಿಮಾನಿಗಳು ಅಲ್ಲಿನ ಅವ್ಯವಸ್ಥೆ ನೂಕುನುಗ್ಗಲು ಇದೆಲ್ಲದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಳಲು ತೋಡಿಕೊಂಡಿದ್ರು ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತ ರೆಹಮಾನ್ ದಯವಿಟ್ಟು ನಿಮ್ಮ ಟಿಕೆಟ್ ಖರೀದಿಯ ಪ್ರತಿಯನ್ನ ನಾವು ನೀಡಿರುವ ಮೇಲ್ಗೆ ಕಳುಹಿಸಿ ನಮ್ಮ ತಂಡ ನಿಮ್ಮನ್ನ ಸಂಪರ್ಕ ಮಾಡುತ್ತಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ದಂಪತಿ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಈ ಸಂಭ್ರಮವನ್ನು ಇಮ್ಮಡಿಗೊಳಿಸೋದಿಕ್ಕೆ ಈ ಜೋಡಿ ಇತ್ತೀಚೆಗೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಹಾಗೂ ಸೀಮಂತ ಕಾರ್ಯಕ್ರಮದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಮಾನಿಗಳ ಜೊತೆಗೆ ಶೇರ್ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಜ್ಯದ ಜನತೆಗೆ ಒಳ್ಳೆಯದನ್ನೇ ಮಾಡಿದ್ದಾರೆ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಮಾಡಿದ್ರಿಂದ ಹೆಣ್ಣುಮಕ್ಕಳು ಪುಣ್ಯಕ್ಷೇತ್ರಗಳಿಗೆ ಮಠಮಾನ್ಯಗಳಿಗೆ ಭೇಟಿ ನೀಡ್ತಾ ಇರೋದು ಸಾಧ್ಯ ಆಗ್ತಾ ಇದೆ ಅವರು ಮಾಡ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ ರಾಜಧರ್ಮ ಪಾಲನೆ ಮಾಡ್ತಿದ್ದಾರೆ ತಮ್ಮ ಜನರನ್ನ ಸಂತೋಷವಾಗಿಡುವ ಕೆಲಸ ಹಿಂದಿನ ರಾಜರು ಮಾಡ್ತಾ ಇದ್ರು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಇದೆ ಅಂತ ಕೋಡಿ ಮಠದ ಸ್ವಾಮೀಜಿ ಹೇಳಿದ್ದಾರೆ ಇನ್ನು ಇದು ಇವತ್ತಿನ ಪಬ್ಲಿಕ್ ನೆಕ್ಸ್ಟ್ ನ್ಯೂಸ್ ಎಕ್ಸ್ಪ್ರೆಸ್ ಮತ್ತೆ ನಾಳಿನ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಖಂಡಿತ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್